ಎಕ್ಸಾಮ್ ಪರೀಕ್ಷೆ ಬರ್ದಿವಿ ಫಲಿತಾಂಶ ಕಾಯ್ತಿದ್ದೀವಿ ಅಂತ. ಪರೀಕ್ಷೆ ಬರ್ದರಿಗೆ ಅವರ ಹಣೆ ಬರೆ ಗೊತ್ತಿರುತ್ತಾನೆ. ನನ್ನ ಹೆಸರು ಹೇಳಲ್ಲ. ಪರೀಕ್ಷೆ ಯಾರು ಬರೆದಿರ್ತಾರೆ, ಎಷ್ಟು ಮಾರ್ಕ್ಸ್ ಬರುತ್ತೆ, ವ್ಯಾಲ್ಯೂಯೇಷನ್ ಮಾಡಿ ಮಾರ್ಕ್ಸ್ ಕೊಡೋದೆ ಬೇಡ, ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಹಾಕೋದೆ ಬೇಡ. ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಎತ್ತಡಿ ಮುಂಚೆ ಯಾವ ರೀತಿ ಪರೀಕ್ಷೆ ಬರ್ತಾರೆ. ಆ ಪರೀಕ್ಷೆ ನಿಜವಾದ ಪರೀಕ್ಷೆಯನ್ನು ಬರೆದಂತವರು ಫೇಲ್ ಆಗಿದ್ರು. ಯಾರು ನಕಲಿ ಪರೀಕ್ಷೆ ಬರ್ತಾರೆ ಕಾಪಿ, ಈ ಚಿಕ್ಕವರು ಎಸ್ ಎಲ್ ಸಿ ಮತ್ತು ಇದರಲ್ಲಿ ಕಾಪಿ ಹೊಡಿತಾರೆ ಅಂತ ಹೇಳ್ತಾರೆ, ಅಂತವರು ನಕಲಿ ಪರೀಕ್ಷೆ ಬರೋಂತವರು ಆತ್ಮಾನುಕರಣ ಮಾಡಿಕೊಳ್ಬೇಕು. ನೋಡಿ, ನಿಜವಾದ ಯಾರು ಪರೀಕ್ಷೆ ಎಕ್ಸಾಮ್ ಅಟೆಂಡ್ ಮಾಡಿದ್ವಲ್ಲ ನಮಗೆ ಗೊತ್ತಿರುತ್ತೆ. ಅವ್ರು ಯಾರು ಹೇಳ್ತಾರಲ್ಲ ಪರೀಕ್ಷೆ ಬರ್ತೀವಿ ಫಲಿತಾಂಶ ಕಾಯ್ತೀವಿ, ಕಾಯ್ದೆ ಸಿಕ್ಕಿದಿಲ್ಲ, ನಕಲಿ ಪರೀಕ್ಷೆ ಬರ್ತಾರೆ. ಹಾಗಾಗಿ ನಿಮ್ಗೆ ಉತ್ತರ ನಿಮ್ಗೆ ಸಿಕ್ಕಿದೆ. ಈಗ ನೂರಕ್ಕೆ ನೂರು ಮಾರ್ಕ್ ಅವರು ಏನು ಪರೀಕ್ಷೆ ಬರ್ದಿರಲಿಲ್ಲ, ಆಂತರಿಕ ಅಂಕ ಅಂತ ಇರುತ್ತೆ, ಹೈಕಮಾಂಡ್ ಕೊಟ್ಬಿಟ್ರೆ ಆಂತರಿಕ ಅಂಕ ನೋಡಿ ಅದಕ್ಕೆ ಪಾಸಿಂಗ್ ಮಾರ್ಕ್ ಇರುತ್ತೆ. ಅದು ಒಂದು ಮಾತು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕ ಉಸ್ತುವಾರಿಗಳು ದೆಹಲಿ ಕಳೆದ ವಾರ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಯಡಿಯೂರಪ್ಪನೇ ಮುಖ್ಯಮಂತ್ರಿ ಮುಂದುವರಿತಾರೆ ಸ್ಪಷ್ಟವಾಗಿ ಹೇಳಿದರೆ, ರಾಜ್ಯದ ಅಧ್ಯಕ್ಷ ಹೇಳಿದರೆ. ಅರುಣ್ ಸಿಂಗ್ ಅವರು ಹೇಳ್ತಾರಂದ್ರೆ ಅವರು ವೈಯಕ್ತಿಕ ತೀರ್ಮಾನ ಅಲ್ಲ, ಪ್ರಧಾನಮಂತ್ರಿಗಳು ಅಮಿತ್ ಶಾ ನಡ್ಡಾರವರ ಜೊತೆ ಚರ್ಚೆ ಮಾಡಿ ದೆಹಲಿಯಲ್ಲಿ ಹೇಳಿದ್ದಾರೆ. ಕರ್ನಾಟಕದ ಸ್ಪಷ್ಟನೆ ಮಾಡಿ ಎರಡು ಬಾರಿ ಹೇಳಿದರು, ಬರುವ ಡೆಲ್ಲಿಯಿಂದ ಬಂದ ತಕ್ಷಣ ಹೇಳಿದರೆ, ಹೋಗುವ ಸಂದರ್ಭ ಹೇಳಿದರೆ ನಾಯಕತ್ವ ಚರ್ಚೆನೇ ಆಗಿಲ್ಲ, ಯಡಿಯೂರಪ್ಪನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿದ ಮೇಲೆ ಅವರೇ ಫೈನಲ್. ಒಂದ್ ನಿಮಿಷ, ಇದ್ರ ಜೊತೆಗೆ ರಾಜ್ಯದ ಅಧ್ಯಕ್ಷ ಹೇಳಿದರೆ ಸುಪ್ರೀಂ ಅವರ ನಾನು ಹೇಳಿದ್ರೆ ನಾಯಕತ್ವ ಬದಲಾವಣೆ ಆಗುತ್ತೆ. ನೋಡಿ, ನಾನು ಒಂದೇ ಹೇಳ್ತೀನಿ, ನಾನು ಒಂದೇ ಮಾತಾಡ, ನಕಲಿ ಪರೀಕ್ಷೆ ಬರೆದು ಯಾವತ್ತು ಪಾಸ್ ಆಗಲ್ಲ, ಜಸ್ಟ್ ಪಾಸ್ ಆಗಲ್ಲ. ನಕಲಿ ಪರೀಕ್ಷೆನೇ ಕಾಪಿ ಹೊಡೆದ್ರೆ ಈಗ ನೋಡಿ, ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಯಾವ ವಿಷಯ ಬಂದರೂ ಯಾವುದೇ ಪ್ರಶ್ನೆ ಇದ್ರು ಸಮರ್ಪಕ ಉತ್ತರ ಬರೀತದೆ. ಸ್ವಲ್ಪ ಕಾಪಿ ಹೊಡೆದ್ರೆ ಪಾಸ್ ಆಗ್ಬಿಡ್ತಾರೆ. ಸಮರ್ಪಕವಾಗಿ ಪ್ರಶ್ನೆಗೆ ಉತ್ತರ ಬರೀತಾರೆ. ಇಲ್ಲಿ ಯಾವ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಕಾಪಿ ತಗೊಂಡ್ರೆ ಚೀಟಿಗಳು ಅಲ್ಲ, ಕಾಪಿ ಹೊಡೆದ್ರೆ ಪಾಸ್ ಆಗ್ಬಿಟ್ಟಿರ್ತಾರಲ್ಲ ಸರ್ ಒಂದೊಂದ್ಸಲ. ಅದು ನೋಡಿ, ಮಾತಾಡ್ತೀನಿ, ಅದು ನಕಲಿ, ನಾನು ಒಂದೇ ಮಾತಾಡ್ತಿಲ್ಲ. ಹಾಗಾಗಿ ಅವ್ರಿಗೆ ಅವರೇ ಮಾರ್ಕ್ಸ್ ಕೊಟ್ಕೋಬೇಕು. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಅಂಕಗಳನ್ನ ಯಡಿಯೂರಪ್ಪನವರಿಗೆ, ಅವ್ರ ನಾಯಕತ್ವಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಿದ್ರು ಅಂತೇಳಿ ಈಗಾಗಲೇ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅರುಣ್ ಸಿಂಗ್ ಅವರು, ನಮ್ಮ ರಾಜ್ಯದ ಅಧ್ಯಕ್ಷರು ಈಗಾಗಲೇ ಫಲಿತಾಂಶ ಏನಂತ ಹೇಳಿದ್ರೆ, ಆ ಫಲಿತಾಂಶ ಹೇಳಿದ ಮೇಲೆ ಸಹ ನಾವು ಮಾತಾಡ್ತೀವಿ ಅಂದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ. ಅದು ಪಕ್ಷ ತೀರ್ಮಾನ ಮಾಡುತ್ತೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಮುಂದೆ ಕಾಂಗ್ರೆಸ್ ಸರ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.